ನ್ಯೂಯಾರ್ಕ್ ಮಿಷನ್ ಬಾ ಮುಂದೆ ಕುತ್ಕೋ. ಫಸ್ಟ್ ಬೆಂಚ್ ಅಲ್ಲಿ ಕೂತ್ರೆ ಬರೀ ಬೋರ್ಡ್ ಕಾಣುತ್ತೆ, ಲಾಸ್ಟ್ ಬೆಂಚ್ ಅಲ್ಲಿ ವರ್ಲ್ಡ್ ಕಾಣುತ್ತೆ. ಹಾಯ್ ಗೈಸ್, ನನ್ನ ಹೆಸರು ಅಮ್ಮನ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫೈನಲ್ ಇದು ಅವೇಟೆಡ್ ಕನ್ನಡ ಮೂವಿ ಯುವರತ್ನ ರಿಲೀಸ್ ಆಗಿದೆ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ನೋಡ್ಕೊಂಬಂದಿದ್ದೀನಿ. ಈ ಮೂವಿ ತುಂಬ ಮಾಸ್ ಆಡಿಯನ್ಸ್ಗೆ, ಮಾಸು ಕ್ಲಾಸ್ ಆಡಿಯನ್ಸ್ಗೆ, ಕ್ಲಾಸು ಮತ್ತು ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಒಬ್ಬ ಸೋಷಲ್ ಕಾಸ್ ಇಟ್ಕೊಂಡು ಈ ಮೂವಿ ಮಾಡಿದ್ದಾರೆ. ಒಬ್ಬ ಟೀಚರ್ ಮತ್ತು ಒಬ್ಬ ಸ್ಟೂಡೆಂಟ್ ಮಧ್ಯೆ ಫೀಲಿಂಗ್ಸು, ಒಬ್ಬ ಬಾಂಧವ್ಯ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಒಬ್ಬ ಎಜುಕೇಷನ್ ಸಿಸ್ಟಮಲ್ಲಿ ಏನೇನು ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ ಅಂತ ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಸಂತೋಷ್ ಅನಂದ್ರಂ ಸರ್ ಅವರು. ಮತ್ತು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಎಕ್ಸಲೆಂಟಾಗಿ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಎಸ್ ಎಸ್ ತಮನ್ ಸರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಮತ್ತು ಹಾಗೆ ನಮ್ಮ ಡ್ಯಾನ್ಸ್ ತುಂಬ ಪವರ್ ಆಫ್ ಯೂತ್ ಮತ್ತು ಫೀಲ್ ದ ಪವರಲ್ಲಿ ತುಂಬ ಚೆನ್ನಾಗೇ ಸ್ಟೆಪ್ಸ್ ಹಾಕಿದ್ದಾರೆ ನಮ್ಮ ಅಪ್ಪು ಸರ್ ಅಂತಲೇ ಹೇಳ್ಬೋದು. ಈ ಮೂವಿ ಬಗ್ಗೆ ಬರೋದಾದರೆ ಒಂದು ಒಬ್ಬ ಎಜುಕೇಷನ್ ಸಿಸ್ಟಮಲ್ಲಿ ಏನೇನು ಅನ್ಯಾಯ ಆಗ್ತಾಯಿದೆ ಅನ್ನೋದೇ ಈ ಮೂವಿ ಟಾಪಿಕ್ಕು. ಪ್ರತಿಯೊಬ್ಬ ಸ್ಟೂಡೆಂಟು ಮತ್ತು ಪ್ರತಿಯೊಬ್ಬ ಟೀಚರು ಮತ್ತು ಪೇರೆಂಟ್ಸು ನೋಡಲೇಬೇಕಾದಂಥ ಒಂದು ಮೂವಿ ಇದು. ತುಂಬ ಚೆನ್ನಾಗಿದೆ. ಒಬ್ಬ ಪೇರೆಂಟ್ಸು ಮಕ್ಕಳ ಮೇಲೆ ಯಾಕೆ ಪ್ರೆಷರ್ ಆಗ್ತಾರೆ, ಓದಬೇಕು ಏನಾದ್ರು ಆಗ್ರಿ, ನಮ್ಮ ಮಕ್ಕಳಿಗೆ ಏನೋ ಒಂದು ಆಸೆ ಇರುತ್ತೆ, ನಾವು ಬೇರೆ ಏನೋ ಆಗಬೇಕು ಅಂತ ಪೇರೆಂಟ್ಸ್ಗೆ ಒಂದು ರಿಯಲೈಸ್ ಆಗುತ್ತೆ. ಮತ್ತು ಮಕ್ಕಳಿಗೂ ಒಂದು ಓದಬೇಕು ಅಂತ ಒಂದು ಛಲ ಬರುತ್ತೆ. ಆ ರೀತಿ ಒಂದು ಟಾಪಿಕ್ ಇದೆ ಈ ಮೂವಿ ಬಗ್ಗೆ. ತುಂಬ ಚೆನ್ನಾಗಿದೆ ಮೂವಿ, 100 days ಪಕ್ಕ, ಯಾಕಂದರೆ ತುಂಬ ಚೆನ್ನಾಗಿದೆ ಟಾಪಿಕ್ಕು. ಈ ಮೂವಿಯಲ್ಲಿ ತುಂಬ ಯೂತ್ ಸ್ಟಾರ್ ಕಾಸ್ಟಿಗಿದೆ ಅಂತಲೇ ಹೇಳ್ಬೋದು. ನಮ್ಮ ಸೋನುಗೌಡ ಆಗಿರ್ಬೋದು, ನಮ್ಮ ಅವಿನಾಶ್ ಅವರು ಆಗಿರ್ಬೋದು, ನಮ್ಮ ಡಾಲಿ ಧನಂಜಯ ಆಗಿರ್ಬೋದು, ಮತ್ತು ನಮ್ಮ ಸಾಯಿ ಕುಮಾರ್ ಸರ್ ಅವರು ಆಗಿರ್ಬೋದು, ಮತ್ತು ನಮ್ಮ ಇವರು ಸುಧಾರಾಣಿ ಅವರು ಆಗಿರ್ಬೋದು. ತುಂಬ ಯೂತ್ ಸ್ಟಾರ್ ಕಾಸ್ಟಿಂಗ್ ಇದೆ ಈ ಮೂವಿಯಲ್ಲಿ. ಮತ್ತು ಸ್ಟೆಂಟ್ಸ್ ತುಂಬ ಚೆನ್ನಾಗಿದೆ, ಎಕ್ಸ್ಪೆಷಲಿ ಸ್ಟೆಂಟ್ಸ್ ಬಗ್ಗೆ ಇರ್ಬೋದು. ಆ ಬೈಕ್ ಸೀನ್ ನೋಡಿರ್ಬೋದು, ಆ ಬೈಕ್ ರೇಸಿಂಗ್ ಅದು ತುಂಬ ಚೆನ್ನಾಗಿದೆ. ಮತ್ತು ಫೈಟ್ಸು ತುಂಬಾ ಚೆನ್ನಾಗಿದೆ ಮೂವಿ ಪ್ಲಸ್ ಪಾಯಿಂಟ್ಸು. ಈ ಮೂವಿ ಪ್ಲಸ್ ಪಾಯಿಂಟ್ಸ್ ಅಂದರೆ ಒಂದು ಒಳ್ಳೆ ಮೆಸೇಜ್, ಒಳ್ಳೆ ಮಾಸು, ಒಳ್ಳೆ ಇದು, ಒಳ್ಳೆ ಆ್ಯಕ್ಷನ್, ಒಳ್ಳೆ ಫೈಟು. ಇದೊಂಥ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಅಂತಲೇ ಹೇಳ್ಬೋದು. ಹಾಗೆ ಈ ಮೂವಿ ತುಂಬ ಚೆನ್ನಾಗಿ ಓಡಲಿ ಅಂತ ನಾನು ಇವ್ರನ್ನ ಪ್ರಾರ್ಥನೆ ಮಾಡ್ಕೊತೀನಿ. ನಮ್ಮ ಕನ್ನಡ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ. ಸ್ಟಾಪ್ ಪೈರಸಿ, ಕಿಲ್ ಪೈರಸಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೊಂದು ಇಂಡಸ್ಟ್ರಿ ಹಿಟ್ ಆಗೋದಂತೂ ಪಕ್ಕ. ನಮ್ಮ ಸಂತೋಷ್ ಅನಂದ್ರ ಸರ್ ಅವರು ಹ್ಯಾಟ್ರಿಕ್ ಪಕ್ಕ ಹೊಡೆದೇ ಹೊಡಿತಾರೆ ಅಂತ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್, ನೆಕ್ಸ್ಟ್ ವಿಡಿಯೋ ಸಿಗೋಣ.